ಎಸ್ ಕೆ ಫ್ಯಾಮಿಲಿ ಬ್ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ ಇದು ದೀಪಾವಳಿಯ ಹಿಂದಿನ ದಿನ ನಾವು ಅಮ್ಮ ಪೂಜೆ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅಮ್ಮ ಇರುವ ಕಾರಣ ಅಮ್ಮವೇ ಪೂಜೆ ಮಾಡ್ತಾರೆ ಇವತ್ತು ಪೂಜೆ ಮಾಡಿ ನಾಳೆ ಇದರಲ್ಲಿ ಬಿಸಿ ನೀರು ಮಾಡಿ ಎಣ್ಣೆ ಸ್ನಾನ ಮಾಡ್ತೇವೆ ನಮ್ಮ ಯಜಮಾನರ ಊರಲ್ಲಿ ಈ ಕ್ರಮ ಇಲ್ಲ ಆದರೆ ಕಾಸರಗೋಡಲ್ಲಿ ನಾವು ಈ ರೀತಿ ಮಾಡ್ತಾ ಇದ್ವಿ ಹಾಗಾಗಿ ನಾನು ಈ ಮನೆಯಲ್ಲಿ ಕೂಡ ಇದೇ ರೀತಿ ಮಾಡ್ತಾ ಇದ್ದೇನೆ ಬೆಳಗ್ಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವತ್ತು ಎಣ್ಣೆ ಸ್ನಾನ ಮಾಡ್ಲಿಕ್ಕೆ ಉಂಟು ಹಾಗಾಗಿ ನಾನು ಮಗನಿಗೆ ಎಣ್ಣೆ ಉಜ್ಜುತ್ತಾ ಇದ್ದೇನೆ ಎಣ್ಣೆ ಹಾಕಿ ಸ್ನಾನ ಮಾಡುವ ಅಂತ ಎಣ್ಣೆ ಹಾಕುವಾಗ ಅವನಿಗೆ ತುಂಬಾ ಸಿಟ್ಟು ಬರ್ತಾ ಇತ್ತು ಹಾಗಾಗಿ ಸುಮ್ಮನೆ ತಮಾಷೆ ಮಾಡಿ ಮಾತಾಡ್ತಾ ಇದ್ದೆ ನಾನು ಹ ಇವತ್ತು ಚಪಾತಿ ಮಾಡಿದ್ದೇನೆ ಅವರದೆಲ್ಲ ಆಯ್ತು ನನ್ನದಾಗ್ಲಿಲ್ಲ ನಂದು ಸ್ನಾನ ಎಲ್ಲ ಆಗುವಾಗ ಸ್ವಲ್ಪ ಲೇಟ್ ಆಯ್ತು ಹಾಗಾಗಿ ಇನ್ನು ತಿನ್ಬೇಕು ಬೆಳಿಗ್ಗಿನ ತಿಂಡಿ ಎಲ್ಲ ಹಾಗೆ ಕರುವಿಗೆ ಹೆಸರಿಡ್ಲಿಲ್ಲ ಕರುವಿಗೆ ಹೆಸರು ಏನು ಅಂತ ಕೇಳಿದ್ರು ಆ ಗೋಪೂಜೆ ಅವತ್ತು ಕರುವಿಗೆ ಹೆಸರಿಡ್ತಾ ಇದ್ದೇವೆ ಅಕ್ಕನ ಮನೆಗೆ ಅಲ್ಲ ನಿಮ್ಮ ಮಗಳ ಮನೆಗೆ ಅಪ್ಪ ಬರುವಾಗ ಸಮಿತಿಗೆ ಚಾಕ್ಲೇಟ್ ತಂದಿದ್ದರು ಇವಾಗ ಅವನು ಅದಕ್ಕಾಗಿ ಹಠ ಮಾಡ್ತಾ ಇದ್ದೇನೆ ಹಾಗಾಗಿ ನನಗೆ ಎಲ್ಲಿ ಇಟ್ಟಿದ್ದೇನೆ ಅಂತ ಮಾತ್ರ ನೆನಪಿಲ್ಲ ಹಾಗಾಗಿ ನಾನು ಹುಡುಕ್ತಾ ಇದ್ದೇನೆ ಅವರು ಬರುವ ಖುಷಿಯಲ್ಲಿ ನಾನು ಎಲ್ಲೋ ಇಟ್ಟಿದ್ದೇನೆ ಹಾಗೆ ಏನಾದರೂ ಕೆಲಸದಲ್ಲಿ ಏನಾದರೂ ಕೊಡುವಾಗ ಕೈಯಲ್ಲಿ ಕೊಟ್ರೆ ಎಲ್ಲಿ ಇಟ್ಟೆ ಅಂತ ಮಾತ್ರ ನೆನಪಿರುವುದಿಲ್ಲ ನನಗೆ ಹಾಗಾಗಿ ಅಮ್ಮ ಕೂಡ ಹುಡುಕ್ತಾ ಇದ್ದಾರೆ ಅಪ್ಪ ಅಕ್ಕನ ಮನೆಗೆ ಹೊರಟರು ಅಮ್ಮ ಇವತ್ತು ಹೋಗೋದಿಲ್ಲ ಅಂತ ಹೇಳಿದ್ರು ಫಸ್ಟ್ ಹೋಗ್ತೇನೆ ಅಂತ ಹೇಳಿದ್ರು ಆಮೇಲೆ ಬೇಡ ಬೇಡ ಇವತ್ತು ಸ್ವಲ್ಪ ಇದ್ದಾರಲ್ಲ ಆಮೇಲೆ ಹೋಗುವ ಅಂತ ನಾನು ಹೇಳಿದೆ ಹಾಗಾಗಿ ಅಮ್ಮ ಕೂತ್ಕೊಂಡ್ರು ಅವನ ಚಾಕ್ಲೇಟ್ ಸಿಕ್ಕಿತು ಹಾಗಾಗಿ ಅವನು ಹೋದ ಚಾಕ್ಲೇಟ್ ಇದ್ರೆ ಹಾಗೆ ಅದು ಖಾಲಿ ಆಗದೆ ಅವನಿಗೆ ಸಮಾಧಾನ ಇಲ್ಲ ಹಾ ನಾವು ಮೇಲ್ಗಡೆ ತುಂಬ ತುಂಬಾ ಬಿಸಿಲುಂಟು ನೀರು ಬಂದಿದೆ ಹಾಗೆ ನೀರು ಆಗಿದ ಅಂತ ನೋಡಲಿಕ್ಕೆ ಬಂದದ್ದು ಹಾಗೆ ಬರುವಾಗ ಎಲ್ಲರೂ ಮೇಲ್ಗಡೆ ಬಂದ್ರು ಜಲಾ ಥ್ಯಾಂಕ್ ಯು ಬಿಸಿಲುಂಟು ಬಸ್ನ ಅವು ಕಲ್ಲುಗಡ್ಡೆ ಅಲ್ಲಿ ಒಂದು ಬಸಳೆ ಆಗಿದೆ ಬಸಳೆ ಗಿಡ ಕಾಡು ಬಸಳೆ ನಾವು ಗೊತ್ತು ಜಿಂಕೆ ತುಂಬಾ ಬಿಸಿಲು ಚಾಮನ್ ಬಾ ಖುಷಿ ಬತ್ತ ಖುಷಿ ಮಧ್ಯಾಹ್ನದಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಮಧ್ಯಾಹ್ನಕ್ಕೆ ಅಡಿಗೆಲ್ಲ ಆಯ್ತು ಇವತ್ತು ನಾನು ಸಾಂಬಾರ್ ಮಾಡಿದ್ದೇನೆ ಹಾಗೆ ಹಿನ್ನೆದು ಕೂಡ ಸ್ವಲ್ಪ ಪದಾರ್ಥ ಉಂಟು ಊಟ ಬಡಿಸ್ತಾ ಇದ್ದೇನೆ ಅಪ್ಪನಿಗೆ ಮತ್ತೆ ಅಮ್ಮನಿಗೆ ಸಾಂಬಾರು ಸಂಜೆಯಿಂದ ಬ್ಲಾಗ್ ಮಾಡ್ತಾ ಇದ್ದೇನೆ ನಾವು ಹೊರಗಡೆ ಹೋಗಿ ಬಂದದ್ದು ಯಾಕೆಂದ್ರೆ ಅಮ್ಮನಿಗೆ ಜೋರಾಗಿ ತಲೆ ಸುತ್ತುವಾಗೆ ಆಯ್ತು ಹಾಗಾಗಿ ಒಮ್ಮೆ ಚೆಕ್ಅಪ್ ಮಾಡಿ ಬರುವ ಅಂತ ಹೋದದು ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗಿದೆ ಮೊನ್ನೆವೇ ಹಾಗೆ ಪ್ರೆಷರ್ ಜಾಸ್ತಿಯಾಗಿ ಒಮ್ಮೆ ಬಿದ್ದಿದ್ದಾರಂತೆ ಹಾಗಾಗಿ ಹೆದ್ರಿಕಾಯ್ತು ಅಂತ ಹೇಳುವಾಗ ಹಾಗಾಗಿ ಹೋಗಿ ಬಂದೆ ಪ್ರೆಷರ್ ಜಾಸ್ತಿ ಉಂಟು ಹೇಳಿದ್ರು ಡಾಕ್ಟರ್ ಹಾಗಾಗಿ ಸ್ವಲ್ಪ ಜಾಗ್ರತೆ ಮಾಡಿದ್ದ ಕೂಡ ಹೇಳಿದರು ಹಾಗೆ ನಾನು ಸಂಜೆಯಿಂದ ನೋಡಿರ್ಬೋದು ನಮ್ಮ ಮುಖ ಎಲ್ಲ ತುಂಬಾ ವೀಕ್ನೆಸ್ ಆಗಿದೆ ಇನ್ನು ದೀಪ ಎಲ್ಲ ಇಡ್ಲಿಕ್ಕೆ ರೆಡಿ ಮಾಡಬೇಕು ಸ್ನಾನ ಎಲ್ಲ ಮಾಡಬೇಕು ಸ್ನಾನ ಆದ ನಂತರ ದೀಪ ಎಲ್ಲ ಹಚ್ಚಿ ರೆಡಿ ಮಾಡಬೇಕು ಲೈಟಿಂಗ್ಸ್ ಎಲ್ಲ ಹಾಕಿದ್ದೇವೆ ನೋಡಿ ದೀಪ ಇನ್ನು ಇಡಬೇಕಷ್ಟೇ ನಮಗೆ ಮೂರನೇ ದೀಪಾವಳಿ ತುಂಬಾ ಗ್ರ್ಯಾಂಡ್ ಫಸ್ಟ್ ದೀಪಾವಳಿ ಅಷ್ಟು ಗ್ರ್ಯಾಂಡೇನಿಲ್ಲ ದೀಪ ಇಡ್ತೇವೆ ಲಾಸ್ಟೇ ದಿ ಲಾಸ್ಟೇ ದಿವಸ ಬಲಿಯೇಂದ್ರ ಪೂಜೆ ಹಾಗೆ ಪೂಜೆ ಎಲ್ಲ ಉಂಟು ಹಾಗಾಗಿ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ತೇವೆ ಇನ್ನು ದೀಪ ಎಲ್ಲ ಹಚ್ಬೇಕಷ್ಟೆನೋ ಕಮ್ಮಿ ಆಯಿತಾ ಪ್ರೆಷರ್ ಶುಗರ್ ಶುಗರ್ ಇಲ್ಲ ಅಂದ್ರೆ ಯಾರು ಹೇಳಿದು ಶುಗರ್ಸ್ ಉಂಟು ಅವರಿಗೆ ನಾನೇನು ಸ್ವೀಟೇ ಕೊಡ್ಲಿಲ್ಲ ಆ ನೆನ್ಸ್ಬೋದು ಮಗಳೇ ಸ್ವೀಟ್ ಎಲ್ಲ ಮಾಡಿ ತುಂಬಾ ತಿನ್ಸಿದಾಳೆ ಅಂತ ನಾನು ಮಕ್ಕಳಿಗೆ ತಿನ್ಸಿದ್ದು ಅವರಿಗೆ ತಿನ್ಸ್ಲಿಕ್ಕೆ ಹೋಗಲಿಲ್ಲ ತಿಂದಿದ್ದಾರೆ ಒಂದೇನೋ ಕೊಟ್ಟಿದ್ದೇನೆ ಅಷ್ಟೇ ಕೊಟ್ಟದು ಹಾಗೆ ಪ್ರೆಷರ್ ಮೊನ್ನೆವೇ ಇತ್ತು ಮೊನ್ನೆವೇ ಬಿದ್ದಿದ್ದಾರೆ ಹಾಗಾಗಿ ನಾನು ಆ ದೀಪಾವಳಿಗೆ ಬರ್ಲಿಕ್ಕೆ ಹೇಳಿದಲ್ಲ ಅಮ್ಮ ಆ ಅದ್ಕಾಗಿ ಒತ್ತಾಯಿ ಮಾಡಿ ನಾನು ಕರೆಸಿದಕ್ಕೆ ಏನಾದ್ರು ಆದ್ರೆ ನಂಗೆ ತುಂಬಾ ಟೆನ್ಷನ್ ಆಗ್ತದೆ ಯಾಕೆಂದ್ರೆ ಆಹ್ ಅಮ್ಮ ಹುಷಾರಿದ್ರೆ ಅಪ್ಪನ ಅಲ್ಲಿ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾರೆ ನಮ್ಗೆ ಇಲ್ಲಿ ಆರಾಮಾಗಿ ಕೂತ್ಕೊಳ್ಳಿಕ್ಕಾಗ್ತದೆ ಹಾಗಾಗಿ ಅಮ್ಮನಿಗೆ ಏನಾದ್ರೂ ಆದ್ರೆ ತುಂಬಾನೇ ಹೆದರಿಕೆ ಆಗ್ತದೆ ನಮಗೆ ನಾವಿಲ್ಲಿ ಆರಾಮವಾಗಿ ಕೂತ್ಕೊಳ್ಳಿಕ್ಕೆ ಕಾರಣ ಅಲ್ಲಿ ಅಮ್ಮ ಅಪ್ಪನನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾರೆ ಅಲ್ವ ಅಮ್ಮ ಹಾಗಾಗಿ ಅವರ ಹೆಲ್ತ್ ಕೂಡ ನೋಡ್ಬೇಕಾಗ್ತದೆ ದೀಪ ಹಚ್ಚುತ್ತಾ ಇದ್ದಾರೆ ಅಮ್ಮ ಮತ್ತೆ ಖುಷಿ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಇವತ್ತು ಮೊದಲೇ ದಿನ ಆದ ಕಾರಣ ದೀಪ ಸ್ವಲ್ಪ ಕಮ್ಮಿ ಹಚ್ಚುತ್ತೇವೆ ಲಾಸ್ಟ್ ದಿವಸ ಟೆರಿಸ್ನ ಮೇಲ್ಗಡೆ ಎಲ್ಲ ದೀಪ ಇಡ್ತೇವೆ ನಾವು ಟೆರಿಸ್ನ ಮೇಲ್ಗಡೆ ಕ್ಯಾಂಡಲ್ ದೀಪ ಇಡ್ತೇವೆ ಕೆಳಗಡೆ ಈ ರೀತಿ ಹಣತೆಯಲ್ಲಿ ಅಮ್ಮ ಇಟ್ಟದ್ದು ಸರಿ ಆಗ್ಲಿಲ್ಲ ಅಂತ ಅಪ್ಪ ಸರಿ ಮಾಡ್ತಾ ಇದ್ದಾರೆ ಅಹ್ ದೀಪವನ್ನು ಈ ಸಲ ಅಪ್ಪ ಅಮ್ಮ ಇರುದ್ರಿಂದ ನಮ್ಗೆ ಕೂಡ ಸ್ವಲ್ಪ ಖುಷಿ ದೀಪಾವಳಿಗೆ ಇಲ್ಲದಿದ್ರೆ ದೀಪಾವಳಿಗೆ ಯಾರು ಇರೋದಿಲ್ಲ ಅವರಿಗೆ ಕೂಡ ಅಲ್ಲಿ ಯಾರು ಇರೋದಿಲ್ಲ ಕಾಸರಗೋಡಲ್ಲಿ ಇಬ್ಬರೇ ಇರ್ತಾರೆ ಹಾಗಾಗಿ ಈ ಸಲ ಅವರಿಗೆ ಅವರಿಗೆ ಕೂಡ ಆ ಸ್ವಲ್ಪ ಖುಷಿ ಲೈಟಿಂಗ್ಸ್ ನೋಡಿ ನಾನು ಲಾಸ್ಟ್ ದಿವಸ ಕರೆಕ್ಟಾಗಿ ತೋರಿಸ್ತೇನೆ ಯಾಕೆಂದರೆ ಅವತ್ತು ದೀಪ ಎಲ್ಲ ಸ್ವಲ್ಪ ಜಾಸ್ತಿ ಇಡ್ತೇವೆ ಮೇಲ್ಗಡೆ ಕ್ಯಾಂಡಲ್ಸ್ ಎಲ್ಲ ಇಡ್ತೇವೆ ಹಾಗಾಗಿ ಇವತ್ತು ಇಷ್ಟೇ ಸಿಂಪಲಾಗಿ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಹಾಗೆ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೇನೆ ಹಾಗಾಗಿ ಈ ಚಾನಲ್ ಯಾರಾದರೂ ಹೊಸದಾಗಿ ನೋಡೋರಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು